ನಿರಂತರವಾಗಿ ಸುರಿಯುತ್ತಿರುವ ಮಳೆಯ ಪರಿಣಾಮ ಗ್ರಾಮೀಣ ಭಾಗಗಳಿಂದ ಹಾದು ಹೋಗುವ ಹೊಳೆಸಾಲುಗಳಲ್ಲಿ ಅಪಾರ ಪ್ರಮಾಣದ ಮೀನುಗಳು ಕಾಣಸಿಗುವುದು ಸಹಜ. ಅದೇ ರೀತಿ ಕುಂದಾಪುರ ತಾಲೂಕಿನ ತೆಕ್ಕಟ್ಟೆ ಮಲ್ಯಾಡಿ ಸುತ್ತಮುತ್ತಲ ಹೊಳೆಸಾಲುಗಳಲ್ಲಿ ನೀರಿನ ಒಳಹರಿವು ಹೆಚ್ಚಾಗಿದ್ದು ಹಿಂಡು ಹಿಂಡಾಗಿ ಮೀನುಗಳು ಸಾಗಿ ಬರುತ್ತಿವೆ. ಭಾರಿ ಗಾತ್ರದ ಬಹುಬೇಡಿಕೆಯ ಮೀನುಗಳು ಹಿಂಡು ಹಿಂಡಾಗಿ ಒಂದೆಡೆ ಇರುವುದನ್ನ ಕಂಡ ಗ್ರಾಮೀಣ ಯುವಕರ ತಂಡ ಮಲ್ಯಾಡಿ ಪರಿಸರದಲ್ಲಿ ವ್ಯಾಪಕವಾಗಿ ಬಲೆ ಬೀಸಿ ಮೀನಿನ ಬೇಟೆಯಲ್ಲಿ ತೊಡಗಿದ್ದಾರೆ. ಅಲ್ಲಿ ಒಂದು 30-40 ಜನ ಇದ್ದರು. ನಿಮ್ಮ ಹಿಡಿಯೋರು ಎಲ್ಲಿಯವರು? ಎಲ್ಲ ಪರಡಿ, ಒಳತೂರು, ಮತ್ತೆ ಆಚೆ ಬೇರೆ ಬೇರೆ ಊರಿನವರೆಲ್ಲ ಬಂದಿದ್ರು. ಬರಿ ಮತ್ತೆ ನ್ಯೂಸ್ ಕೇಂದ್ರ ಮತ್ತೆ ಜನ ಬರ್ತಾ ಇದ್ರು. ಇದು ಸ್ಟಾರ್ಟ್ ಆಗಿದೆ ನಿನ್ನೆ, ಇದು ಸ್ವಲ್ಪ ಇವತ್ತು ಜಾಸ್ತಿ. ಇವತ್ತು ಮಳೆ ಬಂದರೂ ಇರ್ತದೆ, ಮಳೆ ಬಂದರೂ ಮಾತ್ರ, ಮಳೆ ಬರಲಿಲ್ಲ. ಸರಿ ಸರಿ.